ಎಲ್ಲ ಸಿನಿಮಾಗಳು ಕುಂದಾಪುರ ಕನ್ನಡ ಮತ್ತೆ ಕುಂದಾಪುರ ದೇವರ ಜನ ಸಾಧ್ಯ ಆಗತ್ತೆ. ಒಂದು ಹುಟ್ಟೂರು, ನಾವು ಹುಟ್ಟೂರು ಅಂದ ತಕ್ಷಣ ನಮ್ಮ ಜೊತೆಗೆ ಅಲ್ಲಿ ಎಲ್ಲಿ ಕಲ್ಚರ್, ಭಾಷೆ, ಜನಜೀವನ, ನಮ್ಮ ಊಟೋಪಚಾರ ಎಲ್ಲವೂ ಕೂಡ ನಮಗೆ ಮೈಗೂಡಿಸ್ಕೊಂಡಿರ್ತೀವಿ. ಅದು ನೀವು ಸಾಯೋವರೆಗೂ ಹೋಗಲ್ಲ, ಯಾವುದೇ ಊರಿಗೆ ಹೋಗಿ ನಿಮಗೆ ಯಾವುದೇ ಊರಲ್ಲಿ ನಿಮಗೆ ಜೀವನ ಸಿಗಲಿ, ಜೀವನ ಕಟ್ಕೊಳ್ಳಿ, ಬೆಳೀರಿ, ಯಾವುದೇ ಹಂತಕ್ಕೆ ಹೋಗಲಿ, ಬಟ್ ನಿಮ್ಮ ಊರು, ನೀವು ಬೆಳೆದಿರೋ ಪರಿಸರ ನಿಮ್ಮನ್ನು ಅದು ಸಾಯೋವರೆಗೂ ನಿಮ್ಮ ಜೊತೆಗೆ ಇರುತ್ತೆ. ಒಬ್ಬ ಮನುಷ್ಯ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಹುಟ್ಕೊಳ್ಳೋದೇ ಅಲ್ಲಿಂದ. ಹುಟ್ಟೂರು, ಅವ್ರ ಭಾಷೆ, ಅವ್ರ ಕಲ್ಚರ್, ಅವ್ರ ಜನರು, ಅವ್ರ ಜೊತೆಗೆ ಬೆರೆದಿರೋ ರೀತಿ ಅವರು. ಸೊ ಅವ್ನ ಸುತ್ತಮುತ್ತ ಅವನ ಚೈಲ್ಡ್ಹುಡ್ಡಲ್ಲಿ ಯಾರ್ಯಾರೆಲ್ಲ ಅವನಿಗೆ ಏನೇನು ಹೇಳ್ಕೊಟ್ಟಿದ್ದಾರೆ, ಅವ್ನ ಸ್ಕೂಲ್ ಮೇಸ್ಟ್ರಿಂದ ಹಿಡಿದು, ಅವ್ನ ಸ್ನೇಹಿತರಿಂದ ಹಿಡಿದು, ಹಿರಿಯವರಿಂದ ಹಿಡಿದು, ಊರ ಹಿರಿಯವರಾಗಿ, ಇವೆಲ್ಲವೂ ಆ್ಯಕ್ಚುಲಿ ಪ್ರತಿಯೊಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ನಿಮಗೆ ಕತೆ ಹೇಳೋಕೆ ಹೋದ ತಕ್ಷಣ ನಮಗೆ ಯಾವ ವಿಷಯ ನಮಗೆ ಹೆಚ್ಚು ಕನೆಕ್ಟ್ ಆಗುತ್ತೆ, ಎಷ್ಟು ಸ್ಟ್ರಾಂಗ್ ಆಗಿ ಹೇಳ್ತೀವಿ ಅಂತಂದರೆ, ಆಗ ನಿಮ್ಗೆ ನಿಮ್ಮ ಊರು, ನಿಮ್ಮ ಸುತ್ತಮುತ್ತ ನೋಡಿರೋ ಕ್ಯಾರೆಕ್ಟರ್ಗಳು ಅವೇ ತುಂಬ ಇನ್ಸ್ಪೈರ್ ಮಾಡ್ತಿರುತ್ತೆ, ಅವೇ ತುಂಬ ಖುಷ್ ಮಾಡ್ತಿರುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಭುಜಂಗ ಅನ್ನೋ ಕ್ಯಾರೆಕ್ಟರ್ ಆಗಲಿ, ಒಬ್ಬರು ಉಪಾಧ್ಯಾಯ ಅನ್ನೋ ಒಂದು ಕ್ಯಾರೆಕ್ಟರ್ ಆಗಲಿ, ಸರ್ಕಾರದಲ್ಲಿ ಒಂದು ಮೋಸ್ಟ್ ಆಫ್ ದ ಕ್ಯಾರೆಕ್ಟರ್, ನನ್ನ ಊರು ಸುತ್ತಮುತ್ತ ನಾನು ಚಿಕ್ಕ ವಯಸ್ಸಿಂದ ನಾನು ನೋಡಿರುವಂಥ ಕ್ಯಾರೆಕ್ಟರ್. ಸೊ ಹಾಗಾಗಿ ಅದು ಸಿನಿಮಾದಲ್ಲಿ ಒಂದು ಕತೆ ಹೇಳಬೇಕಾದ್ರೆ ಆಟೋಮೆಟಿಕ್ಲಿ ಬರುತ್ತೆ. ಓ, ಕತೆ ನಾನು ಕಾಸರಗೋಡು ಬ್ಯಾಕ್ಗ್ರೌಂಡಲ್ಲಿ ಹೇಳಿದ್ರೆ ನಿಮಗೆ ಈ ಪಾತ್ರಗಳಲ್ಲಿ ಬರುತ್ತೆ. ಸೊ ಅದರ ಇನ್ಫ್ಲುಯೆನ್ಸ್ ನಿಮ್ಗೆ ತ್ರೂ ಔಟ್ ಇರುತ್ತೆ. ಅಂಟ್ಲೆ ಅನ್ಲೆಸ್ ನೀವು ಈ ಯಾವುದೋ ಒಂದು ಒಂದು ಪ್ರದೇಶ, ಒಂದು ಜಾಗ, ಅಲ್ಲಿ ಕಲ್ಚರ್ ಹೇಳ್ತೀನಿ ನಾನು ತಂದಾಗ ನಾನು ಇಲ್ಲಿ ತರೋಕ್ಕಾಗಲ್ಲ. ಯಾವುದೋ ಒಂದು ಜನರಲೈಸ್ ಮಾಡೋಂಥ ವಿಷಯಗಳಿದ್ದಾಗ ಆಟೋಮೆಟಿಕ್ಲಿ ನಿಮಗೆ ನನ್ನ ಸುತ್ತ ನಾನು ಚಿಕ್ಕ ವಯಸ್ಸಿಂದ ಏನು ನೋಡ್ಕೊಂಬಂದಿರ್ತೀನಿ, ಏನು ಕಲ್ತಿರ್ತೀನಿ, ಏನು ತಿಳ್ಕೊಂಡಿರ್ತೀನಿ, ಅದೇ ನನ್ನ ಇನ್ಫ್ಲುಯೆನ್ಸ್ ಮಾಡಿರ್ತೀನಿ. ಮತ್ತು ನಿಮ್ಮ ಸಿನಿಮಾ ಕರಿಯರ್ ಶುರು ಆದಮೇಲೆ ನಿಮಗೆ ಲಾಕ್ಡೌನ್ ಟೈಮಲ್ಲಿ ಭಾಳ ದೊಡ್ಡ ಗ್ಯಾಪ್ ಸಿಕ್ಕಿತು ಊರಿನಲ್ಲಿ ಉಳಿಲಿಕ್ಕೆ, ಈ ಸಂದರ್ಭದಲ್ಲಿ ನಿಮಗೆ ಹೊಸ ಥರದ್ದು ಏನಾದರೂ ಆಯಿತು? ಆದರೆ ವಾಪಸ್ಸು ನನ್ನ ಕಸಿನ್ಸು ಮತ್ತು ಫ್ರೆಂಡ್ಸ್ಗಳ ಜೊತೆ ಮೀನು ಹಿಡಿಯೋಕೆ ಹೋಗೋದು, ಕ್ರಿಕೆಟ್ ಆಡೋದು ಇವನ್ನೆಲ್ಲ ಮಾಡ್ತಾಯಿದ್ವಿ, ಮಗನ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ಸೊ ಮದುವೆ ಆದಾಗಿಂತ ನಾನು ಅಷ್ಟೆಲ್ಲ ಜಾಸ್ತಿ ಇದ್ದಿದ್ದೇ ಇಲ್ಲ, ಪ್ರಗತಿ ಜೊತೆಗಾಗಲಿ ಮಗನ ಜೊತೆಗಾಗಲಿ. ಸೊ ಅವ್ರ ಜೊತೆಗೆಲ್ಲ ಒಂದು 2 ತಿಂಗಳು ನನಗೆ ಇರೋಕ್ಕೆ ಅಪಾರ್ಚುನಿಟಿ ಸಿಕ್ತು. ನಾನು 2 ತಿಂಗಳು ಲಾಕ್ಡೌನಲ್ಲಿ ಇದ್ದಿದ್ದು, ಅದಾದಮೇಲೆ ಮತ್ತೆ ಪುನಃ ಸೀದಾ ಹೋಗಿ ಹೀರೋ ಶೂಟ್ ಮಾಡೋಕ್ಕೆ ಶುರು ಮಾಡಿದ್ವಿ ನಾವು. ಸೊ ನನಗೆ ಕಾಲೇಜಲ್ಲಿ ಇದ್ದಾಗಲೂ ಸಮ್ಮರ್ ಹಾಲಿಡೇಸಲ್ಲೂ ಕೂಡ ನಾನು ಅಷ್ಟು ಮನೇಲಿ ಇದ್ದಿದ್ದಿಲ್ಲ, ಎಲ್ಲಾದರೂ ಹೋಗ್ತಾಯಿರ್ತೀನಿ, ಏನೋ ಮಾಡ್ತಿರ್ಬೇಕು ನನಗೆ. ಸೊ ಈ ಸಲ ಅಪಾರ್ಚುನಿಟಿ ಸಿಕ್ತು, ಸೊ ಅವ್ರ ಜೊತೆಗೆ ಟೈಮ್ ತುಂಬ ಖುಷಿ ಇದೆ. ರಿಷಬ್ ಶೆಟ್ಟರ್ ಫಿಲ್ಮ್ ಅಂತ ಹೇಳಿದ್ರೆ ಏನಾದರೂ ಹೊಸದಾಗಿ ಮಾಡ್ತಾರೆ, ಕ್ರಿಯೇಟಿವ್ ಆಗಿ ಮಾಡ್ತಾರೆ ಅಂತ ಒಂದು ಮೈಂಡ್ ಸೆಟ್ ಬಂದಿರ್ತೀವಿ. ನೀವು ಮಾಡಿರೋ ಫಿಲ್ಮ್ಗಳೆಲ್ಲ ನೋಡ್ಬಿಟ್ಟು ಆ ಥರದ ಏನಾದ್ರು ಹೊಸ ಪ್ರಯತ್ನ ಏನು ನಡೀತಾ ಇದೆ ಫಿಲ್ಮ್ ಇರ್ಬೋದು? ಅದೇ, ಹೊಸದು ಹಳೆಯದು ಅನ್ನೋ ಥರ ಯೋಚನೆ ಮಾಡಲ್ಲ. ಆ ಕತೆ ತುಂಬ ಖುಷಿ ಕೊಟ್ಟಾಗ ಅದನ್ನು ಎಷ್ಟು ಬೇರೆ ರೀತಿಯಲ್ಲಿ ಹೇಳ್ಬೋದು, ಎಷ್ಟು ಚೆನ್ನಾಗಿ ಹೇಳ್ಬೋದು, ಅದನ್ನು ಅಷ್ಟೇ ಯೋಚನೆ ಮಾಡ್ತೀನಿ. ಸೊ ಆ ಲೆಕ್ಕಕ್ಕೆ ನೋಡಿದ್ರೆ ಕಂಪ್ಲೀಟ್ಲಿ ಒಂದು ಸಿನಿಮಾದಿಂದ ಇನ್ನೊಂದು ಸಿನಿಮಾಗೆ ಕಂಪ್ಲೀಟ್ಲಿ ಬೇರೆನೇ ಒಂದು ಎಕ್ಸ್ಪೀರಿಯೆನ್ಸ್ ಇದೆ, ಬೇರೆನೇ ಒಂದು ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ನೋಡೋರಿಗೆ. ಸೊ ಹೀರೋ ಮೋಸ್ಟ್ಲಿ ಫೆಬ್ರವರಿ ಎಂಡ್ ಅಥವಾ ಮಾರ್ಚ್ ಫಸ್ಟ್ ವೀಕ್ ಥರ ಬರೋದು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಕಂಪ್ಲೀಟ್ಲಿ ಒಂದು ಬೇರೆನೇ ಒಂದು ನಮ್ಮಲ್ಲಿ ನಾವು ಇಲ್ಲಿವರೆಗೆ ಎಕ್ಸ್ಪ್ಲೋರ್ ಮಾಡದೇ ಇರೋ ಒಂದು ಜಾನರ್ ಈ ಹರಿಕತೆಗೆ ತೊಗೊಂಡ್ರೆ ನಿಮಗೆ ಇದು ಕಂಪ್ಲೀಟ್ಲಿ ಬೇರೆನೇ ಒಂದು ಫೀಲಲ್ಲಿರುವಂಥ ಒಂದು ಕತೆ. ಸೊ ಆ ಕತೆ ಏನು ಡಿಮಾಂಡ್ ಮಾಡುತ್ತೆ ಅದ್ರ ಪ್ರಕಾರ ಮಾಡೋಕೆ ಹೋಗ್ತೀವಿ. ಏನೋ ತುಂಬ ಡಿಫ್ರೆಂಟಾಗಿ ಮಾಡಬೇಕಂತ ಏನು ಹೊರಡಲ್ಲ, ಮಾಡೋದು ನೆಟ್ಟಿಗೆ ಮಾಡೋಣ ಅನ್ನೋ ಯೋಚನೆ ಜಾಸ್ತಿ ಅವ್ರು. ಈಗ ನಿಮ್ಮ ಸಿನಿಮಾಗಳಲ್ಲಿ ಮಾಡ್ತಿರೋ ಸಿನಿಮಾಗಳಲ್ಲಿ ಈ ಭಾಗದವ್ರು ಜಾಸ್ತಿ ಜನ ಕಲಾವಿದರು ಇರ್ತಾರೆ, ನಿಮ್ಗೆ ಅದು ಏನಕ್ಕೆ ಆ ಥರ ಅಂದರೆ ಒಂದೊಂದು ಸಪೋರ್ಟಿವ್ ಆಗಿರೋ ಹಂಗೆ ಕಾಣಿಸ್ತಾ ಇದೆ ಅದು? ಅಂದರೆ ಬರೀ ನಮ್ಮ ಊರವ್ರು ಮಾತ್ರ ಇಲ್ಲ, ಡೆಫಿನೆಟ್ಲಿ ಪ್ರಮೋದ್ ನಾನು ಇಬ್ಬರು ಅವರು ಕೋಟೇಶ್ವರದವ್ರು, ನಾನು ಕುಂದ ನಾನು ಕೆರಾಡಿಯವರು. ಸೊ ಆಬ್ವಿಯಸ್ಲಿ ನಾವು ಕಾಲೇಜಲ್ಲಿ ನಾಟಕ ಮಾಡ್ತಾ ಇರೋ ಟೈಮಿಂದ ಜೊತೆಗಿದ್ದು, ಕಾಲೇಜ್ ಮುಗಿಸ್ಕೊಂಡು ಸಿನಿಮಾಗೆ ಬಂದ ತಕ್ಷಣ ರಕ್ಷಿತ್ ನಾವೆಲ್ಲ ಟೀಮ್ ಆಗ್ತೀವಿ. ಸೊ ಆಬ್ವಿಯಸ್ಲಿ ನಾವುಗಳು ಇದ್ದೇ ಇರ್ತೀವಿ. ಸೊ ಒಳ್ಳೆ ಕಲಾವಿದರು ಎಲ್ಲಿದ್ರೂ ಅವ್ರಿಗೆ ನಾವು ಅವಕಾಶ ಕೊಡಲೇಬೇಕು. ಆ್ಯಂಡ್ ನಮ್ಮ ಟೀಮಲ್ಲಿ ಹಂಗೆ ಕಾಣಿಸ್ತಾ ಇದೆ, ಅದು ನಿಮಗೆ ಅದೊಂಥರ ಪ್ರಾಜೆಕ್ಟು ಮಾಡ್ತಿದ್ದಾರೆ ಅದನ್ನು. ಓಕೆ, ಇವ್ರು ಬರೀ ಮಂಗಳೂರವ್ರು ಹಾಕೊಳ್ತಾರೆ, ಬರೀ ಶೆಟ್ಟರ್ ಇರ್ತಾರೆ. ಸೊ ನಮ್ಮಲ್ಲಿ ಅರ್ಧ ಗೌಡರಿದ್ದಾರೆ, ಜಾತಿ ಹೇಳ್ಕೊಂಡು ಸಿನಿಮಾ ಮಾಡೋಕ್ಕಾಗಲ್ಲ. ಸೊ ಅಥವಾ ನಿಮ್ಗೆ ಯಾವುದೋ ಒಬ್ಬರು ಒಂದು ಭಾಗದವರು ಅಂತ, ಎಲ್ಲ ಕಡೆಯವರು ಇದ್ದಾರೆ. ಅಂದರೆ ನಿಮ್ಮ ನಾರ್ತ್ ಕರ್ನಾಟಕದವ್ರು ಇದ್ದಾರೆ, ಮಂಡ್ಯ ಸೈಡ್ ಅವ್ರು ಇದ್ದಾರೆ, ಮೈಸೂರವ್ರು ಇದ್ದಾರೆ, ಬೆಂಗಳೂರು ಆನೇಕಲ್ಲು ಆ ಎಂಡವ್ರಿಗೂ ಇದೆ. ಸೊ ಈ ಕಡೆಗೆ ಆಬ್ವಿಯಸ್ಲಿ ಮಂಗಳೂರವ್ರು ಇದ್ದಾರೆ, ಕುಂದಾಪುರದವ್ರು ಇದ್ದಾರೆ, ಎಲ್ಲ ಪ್ರದೇಶದವ್ರು ಇದ್ದಾರೆ. ಎಲ್ಲ ಪ್ರದೇಶದವ್ರು ಇದ್ದರೆ ಮಾತ್ರ ನಮಗೆ ಎಲ್ಲ ಕಲ್ಚರನ್ನು ಕೂಡ ನಾವು ಅಡ್ರೆಸ್ ಮಾಡೋಕ್ಕೆ ಸಾಧ್ಯ, ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ. ಸಪೋರ್ಟು ಬರೀ ಇಲ್ಲಿಗೆ ಅಂತ ಅಲ್ಲ, ಒಳ್ಳೆ ಟ್ಯಾಲೆಂಟ್ಗಳು ಎಲ್ಲಿದ್ರೂ ಖಂಡಿತವಾಗ್ಲೂ ಗುರುತಿಸ್ಬೇಕು. ಗುರುತಿಸೋವರೆಗೆ ನಮ್ಮ ಯೋಚನೆ ಹೋಗ್ತಿದೆ ಅಂತಂದರೆ ಏನೋ ಮಾಡ್ತಾಯಿದ್ದೀವಿ ಅಂತ ಅರ್ಥ. ಅವರು ಗುರುತಿಸಿಲ್ಲ ಅಂತಂದ್ರೆ ಅಲ್ಲೇ ಸ್ಟೇಲ್ ಆಗ್ತೀವಿ. ನಾನು ಕಂಡ್ಕೊಂಡಾಗೆ ಕರಾವಳಿಯಲ್ಲಿ ಸಿನಿಮಾ ಕ್ರೇಜ್ ಅಂದರೆ ಈಗ ಮಂಡ್ಯದಲ್ಲೂ ಮೈಸೂರಿನಲ್ಲೂ ಇರುವಂಥ ಕ್ರೇಜ್ ಅಂತ ಭಾಳ ವಿಭಿನ್ನವಾಗಿರುತ್ತೆ ನಟನ ನೋಡುವ ರೀತಿ ಇರ್ಬೋದು. ನಿಮ್ಗೆ ಏನು ಅನ್ಸುತ್ತೆ ಈಗ ಒಬ್ಬ ನಾಯಕ ನಟನಾಗಿ ಊರಿಗೆ ಬಂದಾಗ ಊರವ್ರು ನಿಮ್ಮನ್ನು ವೆಲ್ಕಮ್ ಮಾಡೋ ರೀತಿ ಇರ್ಬೋದು? ನನಗೆ ಏನು ದೊಡ್ಡ ಡಿಫ್ರೆನ್ಸ್ ಆಗ್ತಿಲ್ಲ, ಮೊದಲಿಂದನೂ ಹಾಗೆ ಇದ್ದೆ ನಾನು. ಸೊ ಚಿಕ್ಕ ವಯಸ್ಸಲ್ಲಿ ಹೇಳೋದು ಒಂದು ಕಲ್ಲನ್ನು ಮಾತಾಡ್ತಾರೆ ನನಗೆ ಸ್ವಲ್ಪ ಮಾತು ಜಾಸ್ತಿ. ಸೊ ಹಂಗಾಗಿ ಯಾರು ಸಿಕ್ಕರೂ ಮಾತಾಡ್ತೀನಿ, ಅವ್ರ ಗುರುತು ಪರಿಚಯ ಇವೆಲ್ಲ ಏನು ಇದ್ರು ಒಂದು ಸ್ಮೈಲ್ ಕೊಟ್ಟರೆ ಒಂದು ಅವ್ರು ಒಂದು ವಿಶ್ ಮಾಡಿ ಅವ್ರಿಗೆ ಒಂದು ಪ್ರಕರಣದಲ್ಲೇ ವಿಶ್ ಮಾಡಿ ಮಾತಾಡಿ
ಹೋಗಿ ನನಗೇನು ತುಂಬ ಡಿಫ್ರೆನ್ಸ್ ಅನಿಸಲ್ಲ. ಆಮೇಲೆ ನನಗೇನು ಆ ಫೀಲಿಂಗು ಇಲ್ಲ, ನಾವೇನು ದೊಡ್ಡ ಸಾಧನೆ ಮಾಡಿದ್ದೀವಿ ಅನ್ನೋ ಫೀಲಿಂಗ್ ಎಲ್ಲ ಏನಿಲ್ಲ, ಮಾಡೋ ಸುಮಾರಷ್ಟಿದೆ. ಸೊ ಅವರು ಖುಷಿ ಆಗುತ್ತೆ ಬಂದಾಗ, ಒಂದು ದಾರಿಲಿ ಶೂಟ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಯಾರೋ ಒಂದು ನೋಡಿ ಒಂದು ಆಲ್ ದಿ ಬೆಸ್ಟ್ ಹೇಳಿ, ಬೆಸ್ಟ್ ಆಫ್ ಲಕ್ ಹೇಳಿ, ಒಳ್ಳೆದಾಗಲಿ ಅಂತ ಅಂದ್ಕೊಂಡು ಒಂದು ವಿಶ್ ಮಾಡ್ತಾರಲ್ಲ, ಅದು ನೋಡಿದಾಗ ಭಾಳ ಖುಷಿ ಆಗುತ್ತೆ. ಅದು ನಮ್ಮಲ್ಲಿ ಸ್ವಲ್ಪ ಸಿನಿಮಾನ ಅಷ್ಟು ಇದು ಮಾಡಲ್ಲ, ಸಿನಿಮಾದವ್ರು ಅಂದ ತಕ್ಷಣ ಅವ್ರೇನು ಸ್ಪೆಷಲ್ ಟ್ರೀಟ್ಮೆಂಟ್ ಇರಲ್ಲ ನಮ್ಮ ಈ ಸೌತ್ ಕೇಂದ್ರದಲ್ಲಿ, ಕಾಲೇಜ್ ಹುಡುಗರುಗಳಿಗೆ ಅವ್ರಿಗೆಲ್ಲ ಇರುತ್ತೆ. ಇತ್ತೀಚೆಗೆ ಸ್ವಲ್ಪ ನಾವೆಲ್ಲ ಈ ಭಾಗದವರು ಗುರುತಿಸ್ಕೊಳ್ತಿರೋದ್ರಿಂದ ಅವ್ರಿಗೆಲ್ಲ ಒಂದು ಅದೊಂದು ಪ್ರೀತಿನೂ ಇದೆ, ನಾವೆಲ್ಲ ಚೆನ್ನಾಗಾಗಬೇಕು, ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಇದಿದೆ ಅವ್ರಿಗೆ, ವಿಶ್ವಾಸ ಇದೆ. ಅದು ಕಾಣಿಸುತ್ತೆ ಪ್ರತಿಯೊಬ್ಬರು ಸಿಕ್ಕಿದಾಗ್ಲೂ ಅದು ಕಾಣಿಸುತ್ತೆ. ಮೇಡಮ್, ಇದು ಕುಂದಾಪುರದ ಪೋರ್ಟಲ್ ಆದ್ರಿಂದ ನಾನು ಕುಂದಾಪುರ ಕ್ವಶನ್ ಜಾಸ್ತಿ ಕೇಳಿದ್ದೆ. ಈಗ ಕುಂದಾಪುರದವರು ಜಾಸ್ತಿ ಜನ ಈಗ ಫಿಲ್ಮ್ ಪ್ಲಾಟ್ಫಾರ್ಮಲ್ಲಿ ಬರ್ತಾ ಇದ್ದಾರೆ, ಈಗ ಶಾರ್ಟ್ ಫಿಲ್ಮ್ ಮೂವೀಸ್ ಇರ್ಬೋದು, ರಂಗಭೂಮಿ ಇದು ಎಲ್ಲ ಇದರಲ್ಲೂ ಕೂಡ ಜಾಸ್ತಿ ಅಂದರೆ ಕುಂದಾಪುರ ಸ್ವಲ್ಪ ಹೈಲೈಟ್ ಆಗ್ತಿದೆಯೋ ಅನ್ನೋ ಮಟ್ಟಿಗೆ ಬಂದಿದೆ ಇತ್ತೀಚಿನ ದಿನಗಳಲ್ಲಿ. ಅದೊಂದು ನೀವು ಸೆಟ್ ಮಾಡಿರೋ ಟ್ರೆಂಡ್ ಇರ್ಬೋದು, ರಘುವಂಶರವರು ಸೆಟ್ ಮಾಡಿರೋ ಟ್ರೆಂಡ್ ಇರ್ಬೋದು, ಅದು ಕಾರಣ ಇರ್ಬೋದು. ನಿಮಗೇನು ಅನಿಸುತ್ತೆ? ನಾವು ಮಾತ್ರ ಅಲ್ಲ, ನಾವು ಜಸ್ಟ್ ಈ ಜನ್ರೇಷನಲ್ಲಿ ನಮ್ಗೆ ಒಂದು ಅಪರ್ಚುನಿಟಿ ಸಿಕ್ತಿದೆ, ಅದಕ್ಕಾಗಿ ಹಂಗೆ ಕಾಣಿಸ್ತಿದೆ ಮೋಸ್ಟ್ಲಿ. ನಿಮಗೆ ಹಂಗೆ ನೋಡೋಕ್ಕೋದ್ರೆ ಒಬ್ಬರು ಕಾಶಿನಾಥ್ ಒಬ್ಬರು, ಉಪೇಂದ್ರ ಅವರಾಗಲಿ, ಯೋಗರಾಜ್ ಭಟ್ರು, ಸಂತೋಷ್ ಆನಂದರಾಮ್ ಅವರಾಗಲಿ, ಆಮೇಲೆ ನಿಮಗೆ ಕೋಕಿಲಾ ಮೋಹನ್ರಂತ ದೊಡ್ಡ ನಟ ಅವರು, ಸೊ ಅವ್ರಿಗೆ ಸಿಲ್ವರ್ ಜೂಬ್ಲಿ ಮೋಹನ್ ಅಂತಲೇ ಹೇಳ್ತಾ ಇದ್ರು, ಕಮಲಾಸನ್ನು ಮೀರಿದಂಥ ಸಕ್ಸಸ್ ಕೊಟ್ಟಂಥ ಒನ್ ಟೈಮಲ್ಲಿ ಆ ಥರದ್ದು ಒಬ್ಬ ನಟ. ಹಾಗಾಗಿ ಕಾಂಟ್ರಿಬ್ಯೂಷನ್ ಸೌತ್ ಕೇಂದ್ರ ತುಂಬ ದೊಡ್ಡದಾಗೆ ಇದೆ, ಮೊದಲಿಂದನೂ ಇದೆ. ಇವತ್ತು ಸೋಷಿಯಲ್ ಮೀಡಿಯಾ ಜಾಸ್ತಿ ಜನರು ತಲುಪಿರೋದ್ರಿಂದ ಅದು ಅನಿಸ್ತಿದೆ, ಮೊದಲು ಅದು ಗೊತ್ತಾಗ್ತಿರಲಿಲ್ಲ ಜನರಿಗೆ. ಹಾಯ್, ಹರಿಕತ್ತಲೆ ಗಿರಿಕತ್ತೆ ಚಿತ್ರೀಕರಣದಲ್ಲಿದ್ದೀವಿ. ಮೈಸೂರಿಂದ ನಾವು ಗೋವಾದವರು ಹೊರಟಿದ್ದೀವಿ, ಒಂದು ಹಾಡನ್ನು ಚಿತ್ರೀಕರಣ ಮತ್ತು ಕೆಲವೊಂದಷ್ಟು ಸೀನ್ಗಳನ್ನ ಶೂಟ್ ಮಾಡೋದಕ್ಕೆ. ಸಿನಿಮಾದ ಕೊನೆಯ ಹಂತದಲ್ಲಿದ್ದೀವಿ ಚಿತ್ರೀಕರಣದ್ದು. ಭಾಳ ದೊಡ್ಡ ಕಲಾವಿದರ ಬಳಗ ಇದೆ ಹರಿಕತ್ತಲೆ ಗಿರಿಕತ್ತೆಯಲ್ಲಿ. ನಮ್ಮ ಮೊದಲು ನಮ್ಮ ಟೀಮ್ ಜೊತೆ ವರ್ಕ್ ಮಾಡಿದಂಥ ಕೆಲವೊಂದಷ್ಟು ನಟರು ಈ ಸಲ ಒಂದಷ್ಟು ಈಕ್ವಲಿ ಅಷ್ಟೇ ಹೊಸ ನಟರುಗಳ ಸೇರ್ಪಡೆ ನಡೆದಿದೆ. ಎಲ್ಲರೂ ಅದ್ಭುತವಾಗಿ ಮಾಡ್ತಾಯಿದ್ದಾರೆ. ಕರಣ್ ಅನಂತ್ ಮತ್ತು ಅನಿರುದ್ಧ ಮಹೇಶ್ ಇಬ್ಬರು ಡೈರೆಕ್ಟ್ ಮಾಡ್ತಾಯಿದ್ದಾರೆ, ಆ್ಯಂಡ್ ರಂಗನಾಥ್ ಮತ್ತು ಚಂದ್ರಶೇಖರ್ ಇಬ್ಬರು ಸಿನಿಮಾಟೋಗ್ರಫರ್, ರಜನೀಶ್ವರ್ ಮ್ಯೂಸಿಕ್ ಇದೆ, ಸಂದೇಶ್ ನಾಗರಾಜ್ ಅವರ ಪ್ರೊಡಕ್ಷನ್, ಇನ್ ಅಸೋಸಿಯೇಷನ್ ವಿತ್ ದಶ ಬ್ಯೂಟಿ ಫಿಲ್ಮ್ಸ್. ಸೊ ನಾವು ಎಕ್ಸಿಕ್ಯೂಟ್ ಮಾಡ್ತಾಯಿದ್ದೀವಿ. ಸೊ ಫುಲ್ಲು ಒಂದು 50 ಜನರು ತಂಡ ತೊಗೊಂಡು ಇವಾಗ ಶೂಟ್ ಮಾಡ್ತಾ ಹೊರಟಿದ್ದೀವಿ. ಮೈಸೂರಿಂದ ಶೂಟ್ ಮಾಡ್ತಾ ಮಡಿಕೇರಿ, ಮಂಗಳೂರು, ಉಡುಪಿ, ಕುಂದಾಪುರ, ಮರವಂತೆ, ಈಗ ಬೆಂಗಳೂರು ಶೂಟ್ ಮಾಡ್ತಾ ಇದ್ದೀವಿ. ಸೊ ಇನ್ನು ಹೀಗೆ ಕುಮಟಾ ಹೋಗ್ತಾ ಇದ್ದೀವಿ. ಸೊ ಅಲ್ಲಿಂದ ಹಾಗೆ ಗೋವಾದವರೆಗೂ ಶೂಟಿಂಗ್ ಇದೆ. ಈ ರೂಟಲ್ಲಿ ಒಂದ್ಸಲ ಬಂದಿದ್ವಿ ನಾವು ಕಿರಿಕ್ಪಾಟ್ ಟೈಮಲ್ಲಿ, ಕಾಗದದ ದೋಣಿಯಲ್ಲಿ ಶೂಟ್ ಮಾಡಬೇಕಾದ್ರೆ ಇದೇ ಒಂದು ಜರ್ನಿ ತೊಗೊಂಡಿದ್ವಿ. ಸೊ ಈ ಸಲ ಒಂದು ಬೇರೆ ಒಂದು ಸೆಟಪ್ಪಲ್ಲಿ, ಬೇರೆ ಕಲಾವಿದರುಗಳ ಜೊತೆಗೆ, ಬೇರೆ ಒಂದು ಸ್ಟೋರಿ ಲೈನಲ್ಲಿ ಮತ್ತು ಪುನಃ ಈ ರೂಟನ್ನು ಎಕ್ಸ್ಪ್ಲೋರ್ ಮಾಡೋದು ತುಂಬ ಖುಷಿ ಕೊಡ್ತಾ ಇದೆ. ಸೊ ನೀವು ಎಂಜಾಯ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ.